ಎಚ್ಡಿಕೆ ವಿರುದ್ಧ ಬೀದಿಗಿಳಿದು ಹೋರಾಡಿ ಅಂದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಮಾತಿನಂತೆ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಇದು ಬರೀ ಪ್ರತಿಭಟನೆಯಲ್ಲ, ಮೈತ್ರಿ ಸಭೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಕೈ ಕಾರ್ಯಕರ್ತೆಯರು. ಇವತ್ತು ಡಿಕೆ ಶಿವಕುಮಾರ್ ಕರೆ ಕೊಟ್ಟರು ಮಹಿಳೆಯರು ಪ್ರತಿಭಟನೆ ಮಾಡಿ ಅಂತ. ಆ ಬೆನ್ನಲ್ಲೇ ಪ್ರತಿಭಟನೆ ಅಲ್ಲ ಇದು, ಮೈತ್ರಿ ಸಭೆಗೆ ನುಗ್ಗಿ ದಾಂಧಲೆ ಮಾಡಿರುವಂಥದ್ದು. ತುಮಕೂರಲ್ಲಿ ದೇವೇಗೌಡರ ಸಭೆಗೆ ನುಗ್ಗಿ ಕೈ ಸದಸ್ಯರು ಅಡ್ಡ ಬಂದಂಥ ಬಿಜೆಪಿಯವರ ಬಟ್ಟೆನ ಹರಿದು ಜುಟ್ಟನ್ನು ಹಿಡಿದು ಗಲಾಟೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮೈತ್ರಿ ಮಹಿಳಾ ಕಾರ್ಯಕರ್ತರ ಬಡಿದಾಟ. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನಿಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಗಲಾಟೆ ಏನಿದು, ಏನಿದು ಜಗಳ? ವಿಠಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದೇವೇಗೌಡರ ಕಾರ್ಯಕ್ರಮಕ್ಕೆ ನುಗ್ಗಿ ಕಾಂಗ್ರೆಸ್ನವರ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರಿಗೆ ಅಗೌರವ ಅಂತ ಮೈತ್ರಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಕೆಶಿ ಮೇಲೆ ಸೋಮಣ್ಣ ಸೇರಿ ಮೈತ್ರಿ ಮುಖಂಡರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಗಮನಿಸಿದೀವಿ, ಸಭೆಯ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ನುಗ್ಗಿ ದಾಂಧಲೆಯನ್ನು ಮಾಡಿದ್ದಾರೆ, ಗಲಾಟೆ ಮಾಡಿಕೊಂಡಿದ್ದಾರೆ, ಬಟ್ಟೆಯನ್ನು ಹರ್ಕೊಂಡು ಜಗಳ ಮಾಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ದೇವೇಗೌಡರಿಗೆ ಅಗೌರವ ಅಂತ ಮೈತ್ರಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿಕೆಶಿ ಮೇಲೆ ಸೋಮಣ್ಣ ಸೇರಿ ಮೈತ್ರಿ ಮುಖಂಡರು ಬೇಸರವನ್ನು ಹೊರಹಾಕಿದ್ದಾರೆ. ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಗಲಾಟೆ ಅಲ್ರಿ, ಹತಾಶರಾಗಿದ್ದಾರೆ ಅವ್ರು. ಆಗಲೇ ನನ್ನ ಮನೆ ಕುಮಾರಸ್ವಾಮಿಯವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಶನ್ ಮಾಡಿದ್ದು ನಿಮಗೂ ಗೊತ್ತಿದೆ. ಯಾರು ಎರಡು ಮಕ್ಕಳು ಕಳಿಸ್ಬಿಟ್ಟು ಅವ್ರಿಗೇನಂದರೆ ಏನಾದ್ರು ಒಂದಾಗಲಿ ನ್ಯೂಸೆನ್ಸು, ಅದಕ್ಕೆ ತಕ್ಕಂತೆ ನೀವು ಏನು ಮಾಡ್ತೀರಿ, ನಮ್ಮನ್ನು ಬಿಡ್ತೀರ ಅಲ್ಲಿ ಓಡೋಗ್ತೀರಿ. ಮುದ್ದೆ ನೋಡಿ, ಅವ್ರಿಗೆ ಡೈವರ್ಟ್ ಆಗಬೇಕು, ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂ ಕೃತ ಅವರ ಒಂದು ಪಾಪ ಭಯ ಅನ್ನೋ ನಾನು ಹೇಳಿ ಹತಾಶೆ. ಇವತ್ತು ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ JDS ಮತ್ತು BJPಯ ಒಂದು ಸಭೆಯಲ್ಲಿ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸಾಹೇಬರು ಇದ್ದಂಥ ಒಂದು ಸಭೆಯಲ್ಲಿ ಅವರು ಮಾತಾಡಬೇಕಾದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ಸಿನ ಕಾರ್ಯಕರ್ತೆಯವರು ಒಂಥರ ಮುಫ್ತಿಯಲ್ಲಿ ಬಂದಂಗೆ ಒಂಥರ ಸೆಲ್ಫಿ ತಗೊಂಡು ಎಲ್ಲೋ BJP ಇಲ್ಲ JDS ಕಾರ್ಯಕರ್ತರ ಥರ ಬಂದು ದೇವೇಗೌಡರ ಮೇಲೆ ಅದು ಏನು ಮಾಡೋಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಬಂದು ಘೋಷಣೆ ಉಳ್ಕೊಂಡು ಒಳಗೆ ಬರೋಕ್ಕೆ ಹೋದರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ನಾವು ನೋಡಿಲ್ಲ. ಯಾವ್ದೇ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ಒಂದು ಗೌರವಯುತವಾಗಿ
ಏನಿದ್ರು ಪ್ರೆಸ್ ಮೀಟಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದರೆ ಈ ರೀತಿ ಕಳಿಸೋವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು. ಅವ್ರಿಗೇನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು, ಇಲ್ಲಿ ಕಳಿಸಿ ಯಾರೋ ಶಿಖಂಡಿಗಳ್ತಾರ ಇವರು ಯಾರನ್ನೋ ಕಳಿಸಿ, ಇವರು ನೇರವಾಗಿ ಬರಬೇಕಿತ್ತು ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ನಿಮ್ಮ ದೇವೇಗೌಡರ ಮೇಲೆ ಏನು ಮಾಡೋಕೆ ಬಂದಿರೋ, ಇದು ನಾವು ಎಸ್ ಪಿ ಅವರಿಗೆ ಮಾತಾಡಿ ಖಂಡಿಸ್ತೀವಿ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಇವತ್ತು ಜೆ ಡಿ ಎಸ್ನ ಮುಖಂಡಿರ್ಬೋದು, ಬಿ ಜೆ ಪಿ ಮುಖಂಡರುಗಳು, ನಾವು ಎಸ್ ಪಿ ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತೇಳಿ ನಮ್ಮ ನಗರಾಧ್ಯಕ್ಷರು ಎಲ್ಲರೂ ಕೂಡ ಹೇಳಿದರು. ಅರೆ ಅವ್ರು ಬಂದೋಬಸ್ತ್ ಮಾಡಿರಿ, ಈ ರೀತಿ ಮಧ್ಯ ಬಂದು ಬಂದು ಮಾಡಿದಾಗ ಈ ರೀತಿ ಖಂಡನಾರ ಮತ್ತು ಕಾಂಗ್ರೆಸ್ ಮುಖಂಡರುಗಳೇ ಇದು ಶೋಭೆ ತರೋದಲ್ಲ, ಯಾಕಂದ್ರೆ ಅವ್ರಾಗ ಅವ್ರು ಬರೋಲ್ಲ, ಅವ್ರಿಗೆ ಯಾರಿಗೂ ಧೈರ್ಯ ಇರೋಲ್ಲ. ಯಾರೋ ಚಿತಾವಣೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ದಮ್ ಇದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಹೋಗಿ ಕೇಳ್ಕೊಳ್ಳಿ. ಈ ರೀತಿ ಬಂದು ಒಂದು ಸಭೆ ಮಾಡಬೇಕಾದ್ರೆ ಬಂದು ಈ ರೀತಿ ಮಾಡುವಂಥದ್ದು ಅವರಿಗೆ ಗೌರವ ತರೋಂಥದ್ದಲ್ಲ. ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕರ್ ರವಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಸರ್ ನಮಸ್ತೆ. ಸರಿ, ಗಲಾಟೆ ಬಗ್ಗೆ ಹೇಳೋದಾದ್ರೆ, ಸರಿ ಈ ಗಲಾಟೆ ಬಗ್ಗೆ ಹೇಳೋದಾದ್ರೆ ಸರ್, ಇದು ಕಾಂಗ್ರೆಸ್ನವರ ಸೋಲಿನ ಹತಾಶೆಯಿಂದ ಈ ರೀತಿ ಎಲ್ಲ ಝಡ್ ಪ್ಲಸ್ ಸೆಕ್ಯೂರಿಟಿ ಒಬ್ಬ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಇದ್ರು ಕೂಡ ಇದು ಪೊಲೀಸ್ನವ್ರು ಏನ್ ಮಾಡ್ತಿದ್ರು, ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡೋದ್ರಲ್ಲಿ ಏನಾಗಿದೆ, ಈ ಭದ್ರತಾ ವೈಫಲ್ಯ ಯಾಕೆ ಆಗ್ತಿದೆ ಅಂದ್ರೆ ಇದು ಚುನಾವಣಾ ಸೋಲಿನ ಹತಾಶದಿಂದ ಇದನ್ನ ನಡ್ಕೊಂತಿರೋ ರೀತಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಸರ್. ಯಾಕಂದ್ರೆ ಇಲ್ಲಿ ಇಲ್ಲಿ ನಾವು ಮುಂಚೆನೆ ಇನ್ಫಾರ್ಮ್ ಮಾಡಿದ್ರು ಈ ತರ ಘಟನೆಗಳು ಆಗಬಹುದು ಅಂತಕ್ಕಂಥ ಹುಷಾರಾಗಿ ನೋಡ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಶಾಸಕರಿಗೆ ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದ್ರು ಕೂಡ ಸೊ ಅದನ್ನ ಯಾವ್ದು ತಿಳಿದರೆ ನಮ್ ಯಾರೋ ಒಂದು JDS BJP ಕಾರ್ಯಕರ್ತರ ಬಂದು ಅಲ್ಲಿ ಕೂತ್ಕೊಂಡು ಈ ತರ ಮಾಡೋದು ಅದು ಕಾಂಗ್ರೆಸ್ಗೂ ಶೋಭೆ ತರೋದಲ್ಲ ಮಾಡಿಸೋದಕ್ಕೆ. ಅದು ಅದು ಎಂತವ್ರ ಮೇಲೆ ನಮ್ಮ ದೇಶದ ಮತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅವ್ರಿಗೆ ಈ ತರ ನಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಸರ್? ಇದು ಕಾಂಗ್ರೆಸ್ನವರ ತೀರಾ ಹತಾಶೆ ಭಾವನೆ ಸೇರ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರ ಕಾರ್ಯದಾಗಿಂದ ಅವ್ರಿಗೆ ಯಾಕೋ ಸೋಲಿನ ಭೀತಿ ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅಂದ್ರೆ ಇವರು JDS ಮತ್ತೆ BJP ಅವ್ರು ಅಂತ ಹೇಳ್ಕೊಂಡು ಸಭೆ ಒಳಗಡೆ ಬಂದಿದ್ದ ಇವರು ಒಳಗಡೆ ಬಂದಿರೋದು ಒಳಗಡೆ JDS BJP ಕಾರ್ಯಕರ್ತರು ಅನ್ಕೊಂಡು ಒಳಗಡೆ ಬಂದು ಈ ರೀತಿ ಇದೆಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡಿರೋದೆ ಸರ್. ಇದೆಲ್ಲ ಎಷ್ಟು ಮಹಿಳೆಯರು ಬಂದಿದ್ರು ಸರ್? ಇಬ್ರು ಮಹಿಳೆಯರು ಇದ್ದಂತೆ. ಇಬ್ರು ಬಂದು ಒಳಗಡೆ ದಾಂಧಲೆ ಮಾಡಿದ್ದು. ಒಳಗಡೆ ದಾಂಧಲೆ ಧಿಕ್ಕಾರಕ್ಕೆ ಹೋಗಿ ಅವ್ರಿಗೆ ಇದಕ್ಕೆ ಕಂಪ್ಲೇಂಟ್ ಏನಾದ್ರು ಆಗಿದ್ಯಾ? ಇಲ್ಲ, ಪೊಲೀಸ್ನವರು ಅಲ್ಲಿಂದ ಅವ್ರನ್ನ ಪೊಲೀಸ್ನವರೆಲ್ಲ ತಯಾರಾಗಿ ಬಂದಿದ್ರು ನಂಗೆ ಕಾಣುತ್ತಿದ್ರೆ, ಎಲ್ಲ ಅಲ್ಲಿದ್ದು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನಾವು ಬೆಳಗ್ಗೆ ಇದ್ರ ಬಗ್ಗೆ ನಮ್ DC ಅವ್ರಿಗೆ ಮತ್ತೆ ಸರ್ಕಾರ ಇವ್ರಿಗೆ ಇದು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದೀವಿ ಬೆಳಗ್ಗೆ. ಸದ್ಯಕ್ಕೆ ಯಾವುದೇ ದೂರು ಏನು ಕೊಟ್ಟಿಲ್ಲ ನೀವು? ಇನ್ನು ಇಲ್ಲ ಇವಾಗ ನಾಳೆ ಅದನ್ನ ತಂಡ DC ಅವ್ರಿಗೆ ಸ್ವಲ್ಪ ರೀತಿ ನಾವು ಚರ್ಚೆ ಮಾಡ್ತಾ ಇದೀವಿ. ಇದು ಕಂಪ್ಲೀಟ್ ಪೊಲೀಸ್ ಫಾಲ್ಟ್ ಇದು. ಅಷ್ಟೊಂದು ದಟ್ ಪ್ಲಸ್ ಸೆಕ್ಯೂರಿಟಿ ಇರೋಂಥವ್ರಿಗೆ ಈ ತರ ಆಗ್ಬಿಟ್ರೆ SP ಏನ್ ಮಾಡ್ತಿದ್ರು, DY SP ಏನ್ ಮಾಡ್ತಿದ್ರು, ಪೊಲೀಸ್ ಅವ್ರಲ್ಲಿ ಏನ್ ಮಾಡ್ತಿದ್ರು, ಅವ್ರ ಇಂಟೆಲಿಜೆನ್ಸ್ ಇರ್ಲಿಲ್ವಾ? ಇದೇನಂತೂ ಇದು ಟೋಟಲಿ ಫೇಲ್ಯೂರ್ ಅಲ್ಲ ಸರ್ ಇದು. ಈಗ ಫೈನಲಿ ನಿಮ್ ನಿಲುವೇನ್ ಸರ್, BJP ನಿಲುವೇನ್ ಈ ಒಂದು ಈ ಸಮಸ್ಯೆ? ಇದು ನಮ್ಮ ದೇಶದ ಒಬ್ಬ ಮತ್ಸದಿ ರಾಜಕಾರಣಿ ಮತ್ತೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಈ ತರ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರನೇ ಇದು ಅವಮಾನ ಮಾಡೋ ರೀತಿ ನಡ್ಕೊಂಡದ್ ನೋಡಿದ್ರೆ ಇದು ಯಾವ ರೀತಿ ಅವ್ರಿಗೆ ಹತಾಶೆ ಬಂದೇ ಗೊತ್ತಿಲ್ಲ. ನಾವೆಲ್ಲ ಇದನ್ನ ಈ ಕೃತ್ಯವನ್ನ ಉಗ್ರವಾಗಿ ಖಂಡಿಸ್ತೇವೆ. ನಾಳೆ ಇದ್ರ ಬಗ್ಗೆ ನಾವು DC ಅವ್ರಿಗೆ ಮತ್ತೆ ಕನ್ಸರ್ನ್ಡ್ ಅಥಾರಿಟಿಗೆ ಇದ್ರ ಬಗ್ಗೆ ದೂರು ಕೊಡೋದಿದ್ದೇವೆ. ನೀವೇನಾದ್ರು ಪ್ರತಿಭಟನೆ ಮಾಡುವಂತ ಚಾನ್ಸಸ್ ಇದೆಯಾ? ಅದು ನಾಳೆ ಇನ್ನು ಯೋಚನೆ, ಬೆಳಗ್ಗೆ ನಾವು ಒಂದು ಸಭೆ ಕರೆದಿದ್ವಿ, ಅದಾದ್ಮೇಲೆ ಅದ್ರ ಬಗ್ಗೆ ಡಿಸಿಷನ್ ತಗೊಂತೀವಿ. ಓಕೆ, ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ ಹೆಬ್ಬಕ್ಕ ರವಿ ಅವರೇ. ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಠಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ವಿಠಲ್, ಏನಿದು ಗಲಾಟೆ? ಚೇತನ್, ಏನು ಕುಮಾರಸ್ವಾಮಿ ಅವರ ದಾರಿ ತಪ್ಪಿದ ಹೇಳಿಕೆ, ಏನಿ ಒಂದು ಹೇಳಿಕೆ ಸಾಕಷ್ಟು ಅಲ್ಲೋಲ ಕಲ್ಲೋಲನೆ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದನೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಮಹಿಳೆಯರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧನ ವ್ಯಕ್ತಪಡಿಸಿದ್ರು. ಇವತ್ತು ಏನು ಸಂಜೆ 7:30-8 ಸುಮಾರಿನಲ್ಲಿ ತುಮಕೂರು ನಗರದ ಕುಂಚಿಟಗರ ಭವನದಲ್ಲಿ ಏನು ಕುಂಚಿಟಗ ಒಕ್ಕಲಿಗರ ಒಂದು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಸಭೆ ನಡೀತಾ ಇತ್ತು. JDS ಮತ್ತೆ BJP ಕಾರ್ಯಕರ್ತರು ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಆ ಒಂದು ಸಭೆಯಲ್ಲಿ ಹಾಜರಿರ್ತಾರೆ, ಅಂದ್ರೆ ಫ್ರಂಟ್ ರೋಲ್ ಅಲ್ಲಿ ಕೂತಿರ್ತಾರೆ. ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಇವರು ಕಾಂಗ್ರೆಸ್ ಕಾರ್ಯಕರ್ತ JDS ಕಾರ್ಯಕರ್ತ ಅಥವಾ BJP ಕಾರ್ಯಕರ್ತ ಅಂತ. ಯಾಕಂದ್ರೆ ಬಹುತೇಕ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅಷ್ಟೊಂದು ಒಬ್ರಿಗೊಬ್ರು ಟಚ್ ಇಲ್ಲ, BJP ಮತ್ತೆ JDS ಮಹಿಳಾ ಕಾರ್ಯಕರ್ತರ ನಡುವೆ ಅಷ್ಟೊಂದು ಒಡನಾಟ ಇಲ್ಲ. ಹಾಗಾಗಿ ಇರ್ಬೋದೇನೋ ಇವರು JDS ಕಾರ್ಯಕರ್ತರೇನು ಅಂತ ಹೇಳಿ ಅವರು
ಬಿಜೆಪಿಯವರು ತಿಳ್ಕೊಂಡಿದ್ದಾರೆ, ಇಲ್ಲ ಇವರು ಬಿಜೆಪಿ ಕಾರ್ಯಕರ್ತರು ಏನು ಅಂತ ಹೇಳಿ ಜೆ ಡಿ ಎಸ್ ನವರು ತಿಳ್ಕೊಂಡು ಒಬ್ರಿಗೊಬ್ರು ಸುಮ್ಮನೆ ಆ ತರ ಕೂತಿರೋದು. ಕೊನೆಗೆ ಏನು ದೇವೇಗೌಡರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಫೋಟೋ ಒಂದು ಏನು ಕೊಡುವಂತ ನೆಪದಲ್ಲಿ ಹೋಗಿ ಅಲ್ಲಿ ಘೋಷಣೆ ಕೂಗಿರ್ತಕ್ಕಂಥದ್ದು, ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಏಕಾಏಕಿ ಅಲ್ಲಿ ಘೋಷಣೆ ಕೂಗಿರ್ತಕ್ಕಂಥದ್ದು. ತಕ್ಷಣ ಅಲರ್ಟ್ ಆದಂತ ಅಲ್ಲಿನ ಬೇರೆ ಇತರೆ ಮಹಿಳಾ ಕಾರ್ಯಕರ್ತರು ಅವರನ್ನ ಈಚೆ ದಬ್ಬಂತ ಕೆಲಸ ಮಾಡಿರೋದು, ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಇದಕ್ಕೆ ಪ್ರತ್ಯುತ್ತರವಾಗಿ ಏನೋ ಬಲವೋ ಭಾರತ್ ಮತಕ್ಕೆ ಎಂಬ ಒಂದು ಘೋಷಣೆಯನ್ನ ಕೂಗಿ ಅವರನ್ನ ಒಂದು ಈಚೆ ಕಳಿಸಿರ್ತಕ್ಕಂಥದ್ದು. ಈಗಾಗ್ಲೇನೆ ಆ ಇಬ್ಬರು ಮಹಿಳೆಯರನ್ನ ತುಮಕೂರು ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಈಗ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಚೇತನ್. ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.